ನಮಸ್ಕಾರ, ಹೇಗಿದ್ದೀರಿ? ಈ ಸಲದ ಚುನಾವಣೆ ಬಹಳ ರೋಚಕತೆಯನ್ನು ಪಡೆದುಕೊಂಡು ಸಾಗ್ತಾ ಇದೆ. ಮೂರು ಪೊಲಿಟಿಕಲ್ ಪಾರ್ಟಿಗಳು, JCB, ಜನತಾದಳ, ಕಾಂಗ್ರೆಸ್ಸು ಮತ್ತು BJP, ಈ ಎಲೆಕ್ಷನ್ನನ್ನು ದೊಡ್ಡ ಮಟ್ಟದ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಸ್ವೀಕರಿಸಿದ್ದಾವೆ. ಈ ಸಂದರ್ಭದಲ್ಲಿ ಹಲವು ರೀತಿಯ ಎಕ್ಸ್ಪೆರಿಮೆಂಟ್ಗಳು ಕೂಡ ನಡೀತಾ ಇದ್ದಾವೆ, ಬೇರೆ ಬೇರೆ ರೀತಿ ಸವಾಲುಗಳು ಕೂಡ ಎದುರಾಗ್ತಾ ಇದ್ದಾವೆ. ಆ ತರಹದ ಒಂದು ಎಕ್ಸ್ಪೆರಿಮೆಂಟ್, ಒಂದು ಸವಾಲು ಕನಕಪುರ ಮತ್ತು ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ. ಈಗ ಪದ್ಮನಾಭನಗರದಲ್ಲಿ ಆರೋಷಕ್ ಅವರು ಪ್ರಸ್ತುತ ಶಾಸಕರು, ಕಂದಾಯ ಸಚಿವರು ಕೂಡ ಹೌದು. ಆದರೆ ಕನಕಪುರಕ್ಕೂ ಅವ್ರಿಗೊಂದು ಟ್ಯಾಸ್ಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ನಾನು ಬಂದಿದ್ದೀನಿ ಇವತ್ತು. ಮಾನ್ಯ R ಅಶೋಕ್ ಅವರು ನಮ್ಮೊಟ್ಟಿಗೆ ನೇರ ಸಂವಾದ, ನೇರ ಮಂಥನ, ನೇರ ಚರ್ಚೆ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಮಸ್ಕಾರ, ಬಹಳ ಆತ್ಮೀಯವಾದ, ಬಹಳ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ನಾವು ಎರಡು ಟಾಸ್ಕ್ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ. ಆ ಪೊಲಿಟಿಕಲ್ ಲೈಫಲ್ಲೇ ಫಸ್ಟ್ ಟೈಮ್ ನಾರ್ಮಲಿ ನಾನು ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೆ. ಉತ್ತರಹಳ್ಳಿ, ಇಡೀ ದೇಶದಲ್ಲೇ ದೊಡ್ಡದಾದಂಥ ಒಂದು 14 ಲಕ್ಷ ಮತದಾರ ಇರ್ತಂಥ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದೀನಿ. 3 ಬಾರಿ ಗೆದ್ದಿದ್ದೀನಿ ಕಂಟಿನ್ಯೂಸ್ಲಿ. ಪದ್ಮನಾಭನಗರದಲ್ಲೂ 3 ಬಾರಿ ಗೆದ್ದಿದ್ದೀನಿ. ಈ ಸಾರಿ ನಮ್ಮ ಅಮಿತ್ ಶಾ ಅವರು ನನಗೆ ಮಾತಾಡಿ ನೀವು ಕನಕಪುರದಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಓ, ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ, ಶಿಸ್ತಿನ ಸಿಪಾಯಿಯಾಗಿ ನನ್ನ ಕರ್ತವ್ಯನೂ ಕೂಡ ಹೌದು. ಈ ಡಬಲ್ ಟಾಸ್ಕ್, ಹೇಗೆ ಡಬಲ್ ಇಂಜಿನ್ ಸರ್ಕಾರ ಇದೆಯೋ ಹಾಗೆ ಡಬಲ್ ಕಾನ್ಸ್ಟಿಟ್ಯೂಯನ್ಸಿಯನ್ನು ನನಗೆ ಕೊಟ್ಟಿದ್ದಾರೆ. ಸೊ ಸೈನಿಕನಾಗಿ ನಾನು ಹೋಗ್ತಾ ಇದ್ದೀನಿ, ಮೋದಿ ಪರವಾಗಿ ಹೋಗ್ತಾ ಇದ್ದೀನಿ, ವಿಜಯವನ್ನು ಸಾಧಿಸಬೇಕು ಅನ್ನೋ ಛಲದಿಂದ ಹೋಗ್ತಾ ಇದ್ದೀನಿ. ವಿಜಯ ನಮ್ಮ ಪರವಾಗಿ ಹಾಗೆ ಆಗುತ್ತೆ ಅನ್ನೋ ಒಂದು ಹುರುಪಿನಿಂದ ನಮ್ಮ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಎರಡು ಕಾನ್ಸ್ಟಿಟ್ಯೂಯನ್ಸಿ ಫೋನ್ ಬಂದಾಗ ಏನು ಮಾತಾಡಿದ್ರು ಅಮಿತ್ ಶಾ ಅವರು? ನೀವು ನಿಂತ್ಕೋಬೇಕಷ್ಟೇ ಅಂದ್ರೆ ಅಥವಾ ಏನಂದ್ರು ನಿಮಗೆ? ಪಕ್ಷ ನನ್ನನ್ನು ಎರಡು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಗುರುತು ಮಾಡಿ, ನಾನು ಮಾಡಿದಂಥ ಗ್ರಾಮ ವಾಸ್ತವ್ಯ, ಮನೆ ಬಾಗಿಲಿಗೆ ಕಂದಾಯ ದಾಖಲೆ, ಮನೆ ಬಾಗಿಲಿಗೆ ಪೆನ್ಷನ್ನು, ಕರೆಕ್ಟ್, ಈ ಎಲ್ಲ ಪಾಪ್ಯುಲಾರಿಟಿಯನ್ನು ನೋಡಿದ್ದಾರೆ ಕೇಂದ್ರದವರು. ಓ, ಸೊ ಇವೆಲ್ಲವನ್ನ ಹಳ್ಳಿಗಾಡಿನ ಜನ, ನಾನು ಹೋಗ್ತಾ ಇರೋದು ಕನಕಪುರ, ಹಳ್ಳಿಗಾಡಿನ ಜನ. ನೈಸ್. ಸೊ ಹಳ್ಳಿಗಾಡಿನ ಜನ ಪ್ಲಸ್ ಒಕ್ಕಲಿಗ, ಈ ಹಳ್ಳಿಗಳಲ್ಲಿ ಹೋಗಿರುವಂಥ ಒಕ್ಕಲಿಗ ಯಾರು ಅಂತ ಒಂದು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲಿ ನನ್ನ ಹೆಸರು ಫೈನಲೈಸ್ ಆಗಿದೆ. ನಾರ್ಮಲಿ ಕನಕಪುರ ನೀವು ನೋಡಿದ್ದೀರಾ, ಅಲ್ಲಿನ ಜನ ಕನಕಪುರ ಅಂದರೆ DK ಶಿವಕುಮಾರ್ ಅವರು, ಅಲ್ಲಿ ಯಾರೋ ಒಬ್ಬರು ನಾಮಿನೇಷನ್ ಆಗ್ತಾಯಿದ್ರು BJPಯಿಂದ, ಒಂದು 20 ಜನ 30 ಜನ ಹೋಗಿ ಒಂದು ನಾಮಿನೇಷನ್ ಹಾಕಿ ಬರ್ತಾಯಿದ್ರು. JDSಯಿಂದನೂ ಒಂದು ನಾಮಿನೇಷನ್ ಬೀಳ್ತಾ ಇತ್ತು ಅಷ್ಟೇ. ಅಲ್ಲಿನ ಜನಕ್ಕೆ ಏನು ಅನಿಸ್ತಾ ಇರಲ್ಲ, ಅಯ್ಯೋ ಬಿಡಪ್ಪ ಇದೇನು ಮಾಮೂಲಿ ಚುನಾವಣೆ, ಇದು DK ಶಿವಕುಮಾರ್ ಅವರೇ ಗೆಲ್ಲೋದು, ಒಂದು ಸೈಡ್ ಏನು ತಲೆನೇ ಕೆಡಿಸ್ಕೊಂತಾ ಇಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ಜನ ಕುಡಿದು ಕುಂಪಿಡಿಸ್ಬಿಟ್ರು, ಏನೋ ಒಂಥರ, ಏ ನೋಡು ಅವನೇ ಅಶೋಕ, ನೋಡು ಅವನೇ ಅಶೋಕ, ನನ್ನ ನೋಡೋಕ್ಕೆ ಜನ ದಾರಿ ಇದ್ದಕ್ಕೂ ಬಂದು ನಿಲ್ತಾ ಇತ್ತು, ಯಾರವನ್ನ ನೋಡೋ, ಯಾರು ಅಶೋಕ ಅಂತೇಳಿ. ಆ ರೀತಿ ಒಂದು ಸಂಚಲನ ಕನಕಪುರದಲ್ಲಿ ಪ್ರಾರಂಭ ಆಗಿದೆ. ಗ್ರೇಟ್. ಅದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ, ಮಾಡೇ ಮಾಡ್ತೀನಿ. ಕೇಂದ್ರ ನಾಯಕರು ನನ್ನ ಮೇಲೆ ಇಟ್ಟಂತ ಭರವಸೆ, ವಿಶ್ವಾಸದ ಪ್ರಕಾರ ನಾನು ಕಳೆದ ಬಾರಿ ನನಗೆ 6,000 ಓಟ್ ಬಂದಿದೆ BJPಗೆ, 6,500 ಓಟ್ ಬಂದಿರೋದು. ಈಗ 6,000 ಲಕ್ಷಕ್ಕೆ ನಾನು ದಾಟಿಸ್ಬೇಕಾಗಿದೆ. ಆ ಚಾಲೆಂಜು ಕೂಡ ನನಗೆ ಇದೆ. ಅಲ್ಲಿ ಒಬ್ಬ ಸೈನಿಕನಾಗಿ ಹೋಗ್ತಾ ಇದ್ದೀನಿ, ನಾನು ಕೊಟ್ಟಂತ ಏನು ಆಪರೇಷನ್ ಇದೆ ಅದನ್ನು ಮುಗಿಸಿ ವಿಜಯಶಾಲಿಯಾಗಿ ಬರ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಅಲ್ಲಿ ಕನಕಪುರದಲ್ಲಿ ನೀವು ಭೇಟಿ ಕೊಟ್ಟಾಗ ಕೆಲವರು ಒಂದು ಬದಲಾವಣೆ ಬೇಕು ಅನ್ನುವುದನ್ನು ಮಾತಾಡೋದಕ್ಕೆ ಹೆದರ್ಕೊಳ್ತಿದ್ರು ಅಂತ ಕೇಳ್ಪಟ್ಟಿವಿ. ಹೌದಾ, ನಿಜಾನ ಅದು? ಆ ಥರದ ವಾತಾವರಣ ಇದೆಯಾ ಅಲ್ಲಿ? ಅಲ್ಲಿ ನಾರ್ಮಲಿ ನಾನು ಮಂತ್ರಿಯೇ, ಭಾಳ 15-20 ವರ್ಷದಿಂದ ನಾನು ಮಂತ್ರಿ ಆಗಿದ್ದೀನಿ. ಯಾವಾಗ ಹೋದರೂ ಅಲ್ಲ 100 ಜನ ಇರ್ತಾರಲ್ಲ ಮ್ಯಾಕ್ಸಿಮಮ್, ಅಷ್ಟೇ. ಯಾರನ್ನು ಹಿಂಗೆ ಕೈ ವಿಶ್ ಮಾಡಿದ್ರೆ ವಿಶ್ ಮಾಡೋಕ್ಕೆ, ಯಾಕೆ ಎಲ್ಲಿ ಫೋಟೋ ತೆಗೆದು ಎಲ್ಲಿ ಕಾಂಗ್ರೆಸ್ ಅವ್ರಿಗೆ ತೋರಿಸ್ಬಿಡ್ತಾರೋ, ಎಲ್ಲಿ ನಮ್ಗೆ ತೊಂದರೆ ಆಗುತ್ತೋ ಅಂತ. ಓಕೆ. ಆದರೆ ಈ ಸರಿ ಹೋದಾಗ ದಾರಿಯುದ್ದಕ್ಕೂ ಅವರು ವಿಶ್ ಮಾಡ್ತಾ ಇರೋದು, ಸ್ವಾಗತ ಮಾಡಿದ್ದು, ಓಕೆ, ಹೂವು ಹಾಕಿ ನನಗೆ ಸ್ವಾಗತ ಮಾಡಿದ್ದು, ಓಪನ್ ಆಗಿ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಬಂದು ನಮ್ಮ ಜೊತೆ ನಿಂತಿದ್ದು ಇತಿಹಾಸ. ಇದೊಂದು ಇತಿಹಾಸ ಕನಕಪುರದಲ್ಲಿ, ಇದೊಂದು ಇತಿಹಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್. ಇದರ ಜೊತೆಗೆ ನಿಮ್ಮ ಹೋಮ್ ಗ್ರೌಂಡ್ ಪದ್ಮನಾಭನಗರ, ಇಲ್ಲೂ ಕೂಡ ಒಂದು ಸ್ವಲ್ಪ ಗೊಂದಲ ಅನ್ನೋ ಥರದಲ್ಲಿ ಸೃಷ್ಟಿ ಮಾಡುವ ಪ್ರಯತ್ನ ಆಯಿತು. ಲಾಸ್ಟ್ ಮೊಮೆಂಟಲ್ಲಿ DK ಸುರೇಶ್ ಅವರು ಬರ್ತಾರೆ ಇಲ್ಲಿ, ಸಾಮ್ರಾಟರಿಗೆ DK ಸುರೇಶ್ ಅವರಿಂದ ಪಂಥಾಹ್ವಾನ.
ಆ ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು, ಅದನ್ನು ಹೆಂಗೆ ಸ್ವೀಕರಿಸಿದ್ರಿ ನೀವು? ಇಲ್ಲ, ಡಿ ಕೆ ಶಿವಕುಮಾರ್ ಈ ಚಾಣಕ್ಯ ಅವರನ್ನು ಒಂಥರ ಎಲ್ಲ ಸ್ಟ್ರಾಟಜಿ ಮಾಸ್ಟರ್. ಓಕೆ, ನಮ್ಮ ಏರಿಯಾದಲ್ಲಿ ಯಾರ್ಯಾರಿಗೆ ಫೋನ್ ಮಾಡಬೇಕು ಎಲ್ಲ ಜಾತಿಯವರಿಗೂ ಫೋನ್ ಮಾಡಿದನು ಮನುಷ್ಯ, ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಸುಮ್ಮನೆ ಕೂತಿಲ್ಲ ಮನುಷ್ಯ, ರಾತ್ರಿ 12-1 ಗಂಟೆಯಲ್ಲೆಲ್ಲ ಫೋನ್ ಮಾಡಿರಿ ನಮ್ಮ ಕಾರ್ಪೊರೇಟರ್ಗಳಿಗೆ, ಎಲ್ಲರಿಗೂ ಫೋನ್ ಮಾಡಿ ನಿಲ್ಲಿ ನಿಲ್ಲಿ ನಿಮ್ಗೆ ಏನು ಬೇಕೋ ನಾನು ಮಾಡ್ತೀನಿ, ನಡೆದಾರಿಯಲ್ಲಿ ತಗೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅಂತಲೂ ಹೇಳಿದ್ದಾರೆ. ಸೊ ಆದರೆ ಎಲ್ಲೂ ಇಲ್ಲಿ ಎಲ್ಲೂ ಏನು ವರ್ಕೌಟ್ ಆಗಿಲ್ಲ. ಇದು ಪದ್ಮನಾಭ ಅಂದರೆ ಪದ್ಮ ಅಂದರೆ ಕಮಲನೇ. ಓಕೆ, ಪದ್ಮ ಅಂದರೆ ಕಮಲ, ಇಲ್ಲಿ ಕಮಲನೇ, ಯಾರೇ ನಿಂತರೂ ಕಮಲನೇ. ಇಲ್ಲಿ ಇಲ್ಲೊಂದು ಪದ್ಮ ವ್ಯೂಹ ರಚನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದಾರಲ್ಲ, ಸಾಧ್ಯನೇ ಇಲ್ಲ. ನಾನು ಬಯಸ್ತಾ ಇದ್ದೆ, ನಾನು ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಬಂದು ನಿಂತಿದ್ರೆ ಅದಕ್ಕೆ ಒಂದು ಕಳೆ ಬರ್ತಾ ಇತ್ತು. ನಾನು ಅಲ್ಲೋಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಇಲ್ಲಿ ಬಂದಿದ್ರೆ ದಿನನಿತ್ಯ ಇದೇ ಸುದ್ದಿ ಆಗಿದೆ, ಇಡೀ ಕರ್ನಾಟಕದಲ್ಲಿ ಬೇರೆ ಯಾವ ಕಾನ್ಸ್ಟಿಟ್ಯೂಯನ್ಸ್ ಅಲ್ಲೂ ಸುದ್ದಿ ಆಗ್ತಾ ಇರಲ್ಲ, ನೀವೇ ನಮ್ಮಿಬ್ಬರದೇ ಸುದ್ದಿ ಆಗ್ತಾ ಇತ್ತು. ಅದು ಮಿಸ್ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಡಿ ಕೆ ಶಿವಕುಮಾರ್ ಅವರು ನಿಂತಿದ್ರೆ ನಿಜಕ್ಕೂ ಒಂದು ರಣರೋಚಕ ಒಂದು ಕದನ ಯುದ್ಧ ಎಲ್ಲ ಆಗಿರೋದು ಇಲ್ಲಿ. ನಿಮ್ಮದ ಪ್ಲಾನ್ ಅದು, ಯಾರದ್ದು ಪ್ಲಾನ್ ಅದು? ನಾಮಿನೇಷನ್ ಸಂದರ್ಭದಲ್ಲಿ ಆದಂಥ ಮೆಗಾ ಡ್ರಾಮಾ ಏನದು, ಏನು ಸಮಾಚಾರ ಅದರದ್ದು? ನನಗನ್ಸ್ತೈತೆ ಅದೊಂದು ನಮ್ಮ ಅಮಿತ್ ಶಾ ಅವರು ಮಾಡಿದಂಥ ಚುನಾವಣಾ ತಂತ್ರಗಾರಿಕೆಯಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಹಾಂ, ನಾರ್ಮಲ್ ಆಗಿ ಅವ್ರದ್ದು ಫಸ್ಟ್ ರೌಂಡಲ್ಲೇ ಅವ್ರದ್ದು ನಾಮಿನೇಷನ್ ಪಾಸ್ ಆಗಿದೆ, ನಂದು ಕೂಡ ಪಾಸ್ ಆಗಿದೆ. ಡಿ ಕೆ ಸುರೇಶ್ ಅವರ ನಾಮಿನೇಷನ್ ರಿಜೆಕ್ಟ್ ಆಗಿದೆ. ಸಹಜ, ಯಾಕಂದ್ರೆ ಬಿ ಫಾರ್ಮು ಇಲ್ಲ ಇಲ್ಲ ಆಗಲ್ಲ, ಅದು ಫಿಲ್ಮ್ ಮಾಡಿದ್ದೇ ಸರಿ ಇಲ್ಲ ಅಂತ ನನಗಿರೋಂಥ ಮಾಹಿತಿ. ರಿಜೆಕ್ಟ್ ಆಗಿದೆ, ಅದನ್ನು ರಿಜೆಕ್ಟ್ ಆಗಿದೆ. ಹಾಗೇನಾದರೂ ಆಗಿದ್ದರೆ ಯಾರು ಕ್ಯಾಂಡಿಡೇಟ್ ಇರ್ತಾರಲ್ಲ ಅಲ್ಲಿ. ನೀವು ಈ ಪದ್ಮನಾಭನಗರನ ಒಂದು ಲೈಫ್ ಇನ್ಶೂರೆನ್ಸ್ ಥರ ಯಾಕೆ ಇಟ್ಕೊಂಡ್ರಿ ಅಂತ ನಾನು ಕೇಳಬೇಕು ನಿಮ್ಮನ್ನು. ಇದು ಭಾಳ ನೇರ ಪ್ರಶ್ನೆ ನಂದು. ಎರಡೂ ಕ್ಷೇತ್ರಗಳು ನಮ್ಮ ಬಿ ಜೆ ಪಿಯ ಕೇಂದ್ರದ ನಾಯಕರು ಕೊಟ್ಟಂಥ ಸೂಚನೆ ಮೇರೆಗೆ ನಾನು ಹೋಗಿರೋದು. ಈ ಎರಡು ಕ್ಷೇತ್ರ ಅವರೇ ಆಯ್ಕೆ ಮಾಡಿದ್ದಾರೆ. ಅವರು ಒಂದೇ ಮಾತು ಹೇಳಿದ್ದು, ವಿಲ್ ಟೇಕ್ ಕೇರ್, ನಾವು ಚುನಾವಣೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಪದ್ಮನಾಭನಗರ ಕನಕಪುರ ನಾವು ಎಲ್ಲ ಪ್ಲ್ಯಾನ್ ಮಾಡ್ತೀರಿ, ಯು ಗೋ ಅಂಡ್ ಕಂಟೆಸ್ಟ್ ಅಂತ ಹೇಳಿದರು. ಸೊ ಪಾರ್ಟಿ ಆದೇಶದ ಮೇಲೆ ನಾನು ಕೂಡ ಎರಡು ಕಡೆ ಕಂಟೆಸ್ಟ್ ಮಾಡ್ತೀನಿ. ಒಂದು ವೇಳೆ ನಿಮಗೆ ಪದ್ಮನಾಭನಗರ ಬಿಟ್ಟು ಕನಕಪುರ ಇನ್ನೊಂದು ಕ್ಷೇತ್ರ, ನಿಮ್ಮದಲ್ಲದ ಇನ್ನೊಂದು ಕ್ಷೇತ್ರ ಕೊಟ್ಟಿದ್ದಿದ್ರೆ ಆಗ ನಿಮ್ಮ ನಿಲುವೇನಾಗಿರ್ಬೋದಾಗಿತ್ತು? ಏನಾಗ್ತಾ ಇಲ್ಲ, ಚೇಂಜ್ ಆಗ್ತಾ ಇಲ್ಲ, ಸೇಮ್ ಚೇಂಜ್ ಆಗ್ತಾ ಇರಲಿಲ್ಲ. ಇನ್ನೊಂದು ಕ್ಷೇತ್ರ ಎಲ್ಲಾದರೂ ಬೆಂಗಳೂರಲ್ಲಿ ಕೊಟ್ಟಿರೋರು ಅಷ್ಟೇ. ಕನಕಪುರ, ಪದ್ಮನಾಭನಗರ ಎರಡು ಕ್ಷೇತ್ರದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಗೆಲ್ತೀರ? ಎರಡೂ ಕ್ಷೇತ್ರದಲ್ಲಿ ಗೆಲ್ತೀರಿ, ಎರಡೂ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಲೇ ನಾನು ಪಾರ್ಟಿ ಕೊಟ್ಟಿರೋದು. ಎರಡೂ ಕ್ಷೇತ್ರ ಗೆದ್ದಮೇಲೆ ಯಾವ ಕ್ಷೇತ್ರ ಬಿಟ್ಕೊಡ್ತೀರಿ? ಯಾಕಂದರೆ ಎರಡೂ ಕ್ಷೇತ್ರ ಇಟ್ಕೊಳೋಕ್ಕಾಗಲ್ಲ, ನೀವು ಯಾವ ಕ್ಷೇತ್ರ ಬಿಟ್ಕೊಡ್ತೀರಿ? ಪದ್ಮನಾಭನಗರ ಬಿಟ್ಕೊಡ್ತೀರಾ, ಕನಕಪುರ ಬಿಟ್ಕೊಡ್ತೀರಾ? ನನಗೆ ಟಿಕೆಟ್ ಕೊಟ್ಟವ್ರು ಯಾರು? ಪಾರ್ಟಿ, ನಮ್ಮ ಹೈಕಮಾಂಡ್. ಟಿಕೆಟ್ ಕೊಟ್ಟವ್ರು ಅವರಾದ್ಮೇಲೆ ತೀರ್ಮಾನ ಮಾಡೋರು ಕೂಡ ಪಾರ್ಟಿ ಹೈಕಮಾಂಡ್. ಆಯಿತು, ಇದರ ಜೊತೆಗೆ ಎರಡು ಕ್ಷೇತ್ರ ಗೆದ್ದು ನೀವು ಪದ್ಮನಾಭನಗರ ಆದರೂ ಬಿಟ್ಕೊಡಿ ಅಥವಾ ಕನಕಪುರ ಆದರೂ ಬಿಟ್ಕೊಡಿ, ನೀವು ಒಂದು ಕ್ಷೇತ್ರ ಬಿಟ್ಕೊಟ್ರೆ ಮತ್ತೆ ನೀವು ಜನರ ಮೇಲೆ ಮರುಚುನಾವಣೆಯ ಹೊರೆಯನ್ನು ಹೊರಿಸ್ದಂಗಾಗಲ್ವಾ ಸರ್? ರಾಹುಲ್ ಗಾಂಧಿ ಅವರು ಎರಡು ಕಡೆ ಚುನಾವಣೆ ಸ್ಪರ್ಧೆ ಮಾಡಿದ್ರಲ್ಲ, ಇಂದಿರಾ ಗಾಂಧಿ ಅವರು ಮಾಡಿದ್ರು, ಬೇಕಾದಷ್ಟು ಜನ ಮಾಡಿದ್ದಾರೆ. ಇವ್ರು ಸಿದ್ದರಾಮಯ್ಯನವರು ಮಾಡಕ್ಕೆ ಪ್ರಯತ್ನ ಪಟ್ಟರು ಆಗಲಿಲ್ಲ. ನೀವು ರಾಹುಲ್ ಗಾಂಧಿ ಅಲ್ಲ, ನೀವು ಸಿದ್ದರಾಮಯ್ಯನವರ ನಿಲುವುಗಳನ್ನು ಒಪ್ಕೊಳ್ಳೋದೇ ಇಲ್ಲ. ಯು ಆರ್ ಆರ್ ಅಶೋಕ್, ಮ್ಯಾಗ್ನಾನಿಮಸ್ ಆರ್ ಅಶೋಕ್. ನೀವು, ನಾನು ಆಗಲೇ ಹೇಳಿದೆ, ಚುನಾವಣೆ ಅನ್ನೋದು ಒಂದು ಯುದ್ಧ. ಯುದ್ಧದಲ್ಲಿ ಲಾಸು ಗೇಯ್ನು ಶ್ರಮ ಅನ್ನೋ ಪ್ರಶ್ನೆಯನ್ನು ಬರಲ್ಲ. ನಾನು ಎರಡು ಕಡೆ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಶ್ರಮ ಆಗ್ತಾ ಇದೆ ನನಗೆ. ಕರೆಕ್ಟ್, ನಾವು ಈ ಥರದ ರಣತಂತ್ರಗಳನ್ನು ಮಾಡಿದ್ರೇ ಚುನಾವಣೆಯ ಕಾವು ಬರೋದು. ಸುಮ್ಮನೆ ಜನರಲ್ ಚುನಾವಣೆ ಆಗಿದ್ರೆ ನೀವ್ಯಾರು ನಮ್ಮ ಮನೆ ಹತ್ರ ಬರ್ತಾ ಇರಲ್ಲ, ಪತ್ರಿಕೆಯಲ್ಲಿ ನನ್ನ ಸುದ್ದಿನೇ ಬರ್ತಾ ಇರಲ್ಲ, ನ್ಯಾಷನಲ್ ಚಾನೆಲ್ಸ್ ಎಲ್ಲ ನಮ್ಮ ಮನೆ ಮುಂದೆ ಬಂದಿದ್ರು ನಾಮಿನೇಷನ್ ದಿನ. ಅದು ಹೈ ವೋಲ್ಟೇಜ್ ಇರೋದಕ್ಕೋಸ್ಕರ, ಈ ಥರ ಒಂದು ಚೇಂಜ್ ಇರೋದಕ್ಕೋಸ್ಕರ ಬಂದಿದ್ದಾರೆ. ಆದ್ದರಿಂದ ಇದು ಒಂದು ಚುನಾವಣೆಯ ರಣತಂತ್ರ, ಆ ರಣತಂತ್ರದ ಭಾಗವಾಗಿ ನಾನು ಎರಡು ಕಡೆ ಸ್ಪರ್ಧೆ ಮಾಡಿ. ಗುಡ್ ಸರ್, ಬೆಂಗಳೂರಿನಲ್ಲಿ 8 ಕ್ಷೇತ್ರ ಬಿ ಜೆ ಪಿ ಕಡೆ, 8 ಕ್ಷೇತ್ರ ಕಾಂಗ್ರೆಸ್ ಕಡೆ. ಉದಾಹರಣೆಗೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಸರ್, ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ, ಮಲ್ಲೇಶ್ವರದಲ್ಲಿ, ಪದ್ಮನಾಭನಗರದಲ್ಲಿ ಹಾಗೂ ಇನ್ನಿತರ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ನಿಮ್ಮ ತಂಟೆಗೆ ಬರಲ್ಲ ಸರ್. ಪ್ರಬಲವಾದಂಥ ಕ್ಯಾಂಡಿಡೇಟ್ಗಳನ್ನು ಹಲವು ವರ್ಷಗಳಿಂದ ಅವ್ರು ಹಾಕಕ್ಕೆ ಹಿಂದಿರ್ತಾರೆ ಸರ್. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಕಾಂಗ್ರೆಸ್ಸಿಗೆ ಬರ್ತೀನಿ ಸರ್, ಸರ್ವಜ್ಞನಗರ, ಶಾಂತಿನಗರ, ಪುಲ್ಕೇಶನಗರ, ಶಿವಾಜಿನಗರ, ಬ್ಯಾಟರಾಯನ್ಪುರ, ನೀವು ಅವ್ರ ತಂಟೆಗೆ ಹೋಗಲ್ಲ ಸರ್.
ಈ 16 ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಿನಲ್ಲಿ ನೀವೆಂಟ್ ಇಟ್ಕೊಂಡ್ರಪ್ಪ ನಾವೆಂಟ್ ಇಟ್ಕೋತೀವಿ ಅನ್ನೋ ತರದ ಅಡ್ಜಸ್ಟ್ಮೆಂಟ್ ಇದೆ. ಪ್ರಬಲ ಪೈಪೋಟಿನೇ ಇಲ್ಲ ಅನ್ನೋದು ಒಂದು ಬಹಳ ಪ್ರಬಲವಾದ ಆರೋಪ ನಿಮ್ಮಿಬ್ಬರ ಮೇಲೂ. ಯಾಕೆ ಕನಕಪುರ ಮಾತ್ರ ಅಷ್ಟು ಪ್ರತಿಷ್ಠೆಯಾಗಿ ತಗೊಂಡು ಇನ್ನು ಮಿಕ್ಕ ಕ್ಷೇತ್ರಗಳಲ್ಲಿ ಗೆಲ್ಲುವ ಪ್ರಯತ್ನವನ್ನೇ ಮಾಡಲ್ಲ? ಅದಕ್ಕೊಂದು ರೂಲ್ಸ್ ಇದಕ್ಕೊಂದು ರೂಲ್ಸ್ ಯಾಕೆ ಸರ್ ಹಿಂಗೆ? ಏನು ಸರ್ ಇದು ಕತೆ? 2009 ಚುನಾವಣೆಯಲ್ಲಿ ನಾವು ಬೆಂಗಳೂರಲ್ಲಿ 17 ಸ್ಥಾನ ಗೆದ್ದಿದ್ರು ನಾವು. ಆಯ್ತು, ಒಪ್ಕೊಳ್ಳೋಣ ಸರ್. ಕಾಂಗ್ರೆಸ್ಗೆ ಬಿಟ್ಕೊಟ್ಟಿದ್ದು ಒಪ್ಕೊಳ್ಳೋಣ ಸರ್. 6-7 ಅಷ್ಟೇ, ಇನ್ನು JDS ಆಯ್ತು. ಅದಾದ್ಮೇಲೆ ಕೂಡ ನಾನು ಮಾತಾಡ್ತಿರೋದು ಎಕ್ಸಾಕ್ಟ್ಲಿ ಕಳೆದ 2 ಟರ್ಮ್ಗಳ ಚುನಾವಣೆಯ ಬಗ್ಗೆನೆ. ನಾನು ಅದನ್ನೇ ಅಲ್ಲಿಗೆ ಬರ್ತೀನಿ ನಾನು. ಎಲ್ಲಿ ಸರ್ ನೀವೀಗ ಭಾಸ್ಕರ್ ರಾವ್ ಅವ್ರನ್ನ ಹಾಕಿದ್ದೀರಿ? ನಾನು ಇಲ್ಲ ಅಂತ ಅನ್ನೋದಿಲ್ಲ. ಪೊಲೀಸ್ ಕಮಿಷನರ್ ಆಗಿದ್ರು, ಗುಡ್, ಫ್ಯಾಂಟಾಸ್ಟಿಕ್ ಕ್ಯಾಂಡಿಡೇಟ್. ಬಟ್ ಸಂಘಟನೆ ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಲ್ವಲ್ಲ ಸರ್? ಇಲ್ಲ, ಇದಾದ್ಮೇಲೆ ಏನಾಯಿತು, ವಾಜಪೇಯಿ ಕಾಲದಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳ ರೀಮಾಡಲಿಂಗ್ ಆಯಿತು, ಅಂದರೆ ಬೈಫರ್ಕೇಷನ್ಸ್ ಆಯಿತು. ಆಗ ಮೈನಾರಿಟೀಸ್ ಜಾಸ್ತಿ ಎಲ್ಲೆಲ್ಲಿ ಹೋದ್ರು ಅಲ್ಲಿ ಕಾಂಗ್ರೆಸ್ ಗಟ್ಟಿ ಮಾಡ್ಕೊಂಡ್ರು ಅವರು ಓಟ್ ಬ್ಯಾಂಕನ್ನು. ಸೊ ನಮಗೆಲ್ಲಿ ಬೇರೆ ಕಡೆ ಓಟು ಇತ್ತಲ್ಲ, ನಮ್ಮದು BJP ಓಟು ಬ್ಯಾಂಕ್ ಇತ್ತಲ್ಲ, ಅದು ಎಲ್ಲ BJP ಕೇಂದ್ರಕ್ಕೆ. ಯಾಕಂದ್ರೆ ಡಿವೈಡ್ ಮಾಡೋವಂಥ ಅವಕಾಶ ಆ ಸಂದರ್ಭದಲ್ಲಿ, ಡಿವಿಷನ್ ಆದಂಥ ಸಂದರ್ಭದಲ್ಲಿ. ಸೊ ಅವರೂ ಮೆಂಬರ್ ಇದ್ದರು, ನಾವೂ ಮೆಂಬರ್ ಇದ್ದರು, ಎಲ್ಲರೂ. ಸೊ ಆ ಸಂದರ್ಭದಲ್ಲಿ ಏನು ಡಿವಿಷನ್ ಆಯಿತು, ಸೊ ಮೈನಾರಿಟೀಸ್ ಎಲ್ಲಿ ಜಾಸ್ತಿ ಇದ್ದರು ಅದು ಕಾಂಗ್ರೆಸ್ಸನ್ನು ಬುಟ್ಟಿಗೆ ಹೊರಟೋಯ್ತದ್ದು. ನೀವು ಮೋದಿ ನೇತೃತ್ವದ ಚುನಾವಣೆ ಅಂತ ಹೇಳ್ತೀರಿ, ಮೋದಿಯವರ ಪ್ರಬಲವಾದಂಥ ಮಾತೇನು ಅಂತಂದರೆ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರು ಕೂಡ ನಮ್ಮವರೇ ಅನ್ನುವ ರೀತಿಯಲ್ಲಿ ಅವರ ಜೊತೆಗೆ ಇರುವುದು, ಅವರೂ ಕೂಡ ನಮಗೆ ಬಹಳ ಬೇಕಾದವರು ಅಂತ. ಆದರೆ ನೀವಂತೀರಿ ಮೈನಾರಿಟೀಸ್ ಎಲ್ಲಿ ಹೋದರೂ ನಮಗೆ ಓಟ್ ತಪ್ಪೋಯ್ತು ಅಂತ. ಅವ್ರು ಎಲ್ಲಿ ಹೋದರೂ ನಮ್ಗೆ ಓಟ್ ತಪ್ಪೋಯ್ತು ಅಂತಂದರೆ ಅವರು ಒಂದು ಪಾರ್ಟಿಗೆ ಸೀಮಿತ ಅಂತ ನೀವು ಹೇಳ್ತಾ ಇದ್ದೀರಿ ಅಂತಂದರೆ ಅವರ ಮನವೊಲಿಸುವುದು, ಅವರ ಮನಸ್ಸನ್ನು ಗೆಲ್ಲುವ ಪ್ರಾಸೆಸ್ಸು ಅದು BJP ಆಗಲೇ ಇಲ್ಲ. ಮತ್ತೆ ಕರ್ನಾಟಕ BJP ಬರೀ ಮೋದಿಯವ್ರು ಮಾತ್ರ ಮಾಡ್ತಿದ್ದಾರೆ, ಅದನ್ನು ಆಗಲಿಲ್ಲ ನಮ್ಮ ಕಡೆಯಿಂದ 100% ಆಗಲಿಲ್ಲ. ಆ ಪ್ರಯತ್ನನ ಈಗ ಶುರು ಮಾಡ್ತಾ ಇದ್ದೀರಿ. ಮೋದಿಯವರೂ ಕೂಡ ಉತ್ತರ ಪ್ರದೇಶದಲ್ಲಿ ಆ ಒಂದು ಪ್ರಯೋಗವನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ನಾವು ಕರ್ನಾಟಕದಲ್ಲೂ ಕೂಡ ಆ ಪ್ರಯೋಗವನ್ನು ಮಾಡುವಂಥ ಒಂದು ಕೆಲಸವನ್ನು ಶುರು ಮಾಡಿದ್ದೀರಿ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ, ಆದರೆ ರಿಯಾಲಿಟಿ ಏನಿದೆ, ಆ ಡಿವೈಡ್ ಆದಂಥ ಸಂದರ್ಭದಲ್ಲಿ ನಾನು ಹೇಳಿದಲ್ಲ, ಬೈಫರ್ಕೇಷನ್ ಆಗೋಯ್ತು. ಈಗಲೂ ಕೂಡ BJP ಈ ಬಾರಿನೂ ಕೂಡ ನಾವು 17 ಸ್ಥಾನಗಳನ್ನು ಬೆಂಗಳೂರಲ್ಲಿ ನಾವು ಗೆದ್ದೇ ಗೆಲ್ತೀವಿ ನೋಡಿ, 100% ನಾವು ಗೆಲ್ತೀವಿ. ಎಸ್ ಸೀಟ್ ಬರ್ಬೋದು ಸರ್ ಈ ಸಲ BJP 2023? ನನಗನ್ಸ್ತೈತೆ 130-140 ಬರ್ಬೋದು. ಒಂದಂತೂ ಗ್ಯಾರಂಟಿ, ನಮ್ಮದೇ ಸರ್ಕಾರ BJP ಸರ್ಕಾರನೇ ಗ್ಯಾರಂಟಿ ಬರೋದು. ಅಮಿತ್ ಶಾ ಅವ್ರ ಮೊನ್ನೆ ಬಂದಾಗ ಬರೋದಾ ಮಾಡೋದಾ ಸರ್ಕಾರ, ಎರಡೂ ಆಗ್ಬೋದು, ಬರೋದೂ ಆಗ್ಬೋದು ಮಾಡೋದೂ ಆಗ್ಬೋದು. ಈ ಬರೋದು ಮತ್ತು ಮಾಡೋದ್ರ ನಡುವೆ ಭಾಳ ವ್ಯತ್ಯಾಸ ಇದೆ ಸರ್. ಇರ್ಬೋದು. ಈ ಮಾಡೋದಂದ್ರೆ ಹೆಂಗೆ? ಯುದ್ಧದಲ್ಲಿ ನೋಡಿ, ನೀವು ಯುದ್ಧ ಆದಾಗ ಕೊನೆಯಲ್ಲಿ ಏನು ಹೇಳ್ತಾರೆ, ಯುದ್ಧ ಮುಗಿದಾಗ ನಾನು ಅವರು ಬೆನ್ನಲ್ಲಿ ಚೂರಿ ಹಾಕ್ಬಿಟ್ಟ, ಆಗ ಬಂದು ಚೂರಿ ಹಾಕ್ಬಿಟ್ಟ, ಈಗ ಬಂದು ಮಾಡಿಬಿಟ್ಟ, ಅದ್ಯಾರು ಕೇಳಲ್ಲ. ಯುದ್ಧದಲ್ಲಿ ಏನು ಅಲ್ಲ, ಯುದ್ಧದಲ್ಲಿ ಒಂದೇ ತಂತ್ರ, ನೀನು ಯಾವ ಗೆದ್ದೆ ಅಂತ ಕೇಳ್ತಾರೆ ಅಷ್ಟೇ. ಯಾವುದಾದ್ರೂ ಎಲೆಕ್ಷನಲ್ಲಿ ನೀನು ಗೆದ್ದೆ ಅಂತ ಆಮೇಲೆ ಮಾಮೂಲಿ ಹೇಳ್ತಾರೆ. ಇವಾಗ ಕಾಂಗ್ರೆಸ್ ಹೋದಾಗ ಎಂಡಬಲ ಜನಬಲ ಅದೇನೇನೋ ಹೇಳ್ತಾರೆ, ಹಣಬಲ ಜನಬಲ ಏನೇನೋ ಹೇಳ್ಬಿಟ್ಟು ನಾವು ಸೋತ್ರಿ ಅಂತಾರೆ. ಅದಲ್ಲ, ಗೆಲ್ಲದು ಒಂದೇ ಮಾನದಂಡ, ಯುದ್ಧದಲ್ಲಿ ಗೆಲ್ಲದೆ ಮಾನದಂಡ ಜನಬಲ, ಮೋದಿ ಬಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂಡ್ ಪಾಲಿಟಿಕ್ಸ್ ಅಂತ ತಾವು ಹೇಳ್ತಿರೋದು, ಎಲ್ಲವೂ ನ್ಯಾಯ ಪ್ರೀತಿಯಲ್ಲಿ ಯುದ್ಧದಲ್ಲಿ ರಾಜಕಾರಣದಲ್ಲಿ ಅಂತ. ಹೌದಾ? ಯಾರು ನೋಡಿ, ಮಹಾಭಾರತ ಯುದ್ಧ ನಡಿಬೇಕಾದ್ರೆ ಸ್ವಂತ ಅಣ್ಣ ತಮ್ಮಂದ್ರನ್ನ ಮುಗಿಸ್ತಾರೆ. ಏನು ಮಹಾಭಾರತದಲ್ಲಿ ಪಾಂಡವರು ಕೌರವರು ಸ್ವಂತ ಭೀಷ್ಮಾಚಾರ್ಯರು ತಾತ ಆದರೂ ಕೂಡ ಅರ್ಜುನ ಅವ್ರ ಮೇಲೆ ಬಾಣ ಬಿಡ್ತಾನೆ. ಅದರಿಂದ ಈ ರಣರಂಗ ಇದೆಯಲ್ಲ, ಇಲ್ಲಿ ಯಾವ ಸ್ನೇಹನೂ ಇಲ್ಲ, ಯಾವುದೂ ಇಲ್ಲ, ಗೆಲ್ಲೋದು ಒಂದೇ ಮಾನದಂಡ. ಆ ಮಾನದಂಡವನ್ನು ಉಪಯೋಗಿಸ್ ಮಾಡಿ ನಾವು ಕರ್ನಾಟಕದಲ್ಲಿ BJP ಡಬಲ್ ಇಂಜಿನ್ ಸರ್ಕಾರ ಬಂದೇ ಬರುತ್ತೆ. ಅಮಿತ್ ಶಾ ಅವ್ರು ಹೇಳಿದ್ದಾರೆ, ಮೊನ್ನೆ ಬಂದಾಗ ಹೇಳಿದ್ರು, ನೋಡ್ರಿ ನಾನು ಬರ್ತಾ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ, ಚುನಾವಣೆ ಮುಗಿದ ತಕ್ಷಣ ನಾನು ಹೋಗಲ್ಲ, ರಿಸಲ್ಟ್ ಮುಗಿದ ತಕ್ಷಣ ಹೋಗಲ್ಲ ನಾನು, ಸರ್ಕಾರ ಮಾಡಿಬಿಟ್ಟು BJP ಸರ್ಕಾರ ಮಾಡಿಬಿಟ್ಟೆ ನಾನು ಹೋಗೋದು ಅಂತ ಹೇಳಿದ್ರು ನಮಗೆ. ಇನ್ನೇನು ಆ ರೀತಿಯಾದಂಥ ತಂತ್ರಗಾರಿಕೆಯನ್ನು ನಮ್ಮ ಪಾರ್ಟಿನೂ ಮಾಡುತ್ತೆ. ಆ ದೃಷ್ಟಿಯಿಂದ ಜನ ಕೂಡ BJP ಡಬಲ್ ಇಂಜಿನ್ ಸರ್ಕಾರಕ್ಕೆ ಮತ ಕೊಡ್ತಾರೆ. ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟು ಹೋದರು, ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೂ ಆಗ್ಬೋದು ಅಂತ. ನೋಡಿ, ಜಗದೀಶ್ ಶೆಟ್ಟರು ಬಿಟ್ಟು ಹೋದರೂ ಇಲ್ಲೇನು ನಡೆಯಲ್ಲ. ನಡೆಯಲ್ಲ ಸರಿ, ಆದರೆ ಜನಸಂಘದಿಂದ ಬಂದಂಥವ್ರು ಪಕ್ಷ ಬಿಟ್ಟು ಹೋಗ್ಬೋದು ಅಂದ್ಕೊಂಡಿದ್ರ? ಅವರು ನೋಡಿ, ಸ್ವಾರ್ಥಕ್ಕೋಸ್ಕರ ಹೋದರು. ಕೊನೆಯಲ್ಲಿ ಏನು ಹೇಳಿದ್ರು,
ಅವರು ನಾನು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಸ್ವಲ್ಪ ಉಳಿದೋಗ್ಬಿಟ್ಟಿದೆ ಕೆಲಸ ಮಾಡೋಕ್ಕೆ, ಆ ಡೆವಲಪ್ಮೆಂಟ್ ಮಾಡಿಬಿಟ್ಟು ನಾನು 6 ತಿಂಗಳಲ್ಲಿ ರಿಸೈನ್ ಮಾಡ್ತೀನಿ ಅಂದರು. ನಿಮ್ಮ ಹೆಂಡತಿ ನಿಂತ್ಕೊಂಡಿದ್ರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲ್ವಾ? ನಿಮ್ಮ ಮಗ ನಿಂತಿದ್ರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲ್ವಾ? ಅಥವಾ ನಿಮ್ಮ ಶಿಷ್ಯ ಯಾರಾದರೂ ಪಾರ್ಟಿ ವರ್ಕರ್ ನಿಂತಿದ್ರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ವಾ? ಸ್ವಾರ್ಥ ಎಲ್ಲ ಅನುಭವಿಸ್ತಾರೆ. ಅವ್ರಿಗೆ ಏನೋ ಅರ್ಹತೆ ಇಲ್ಲದಿದ್ರೂ ಕೂಡ ಅವರನ್ನು ಪಾರ್ಟಿ ಅಧ್ಯಕ್ಷರು ಮಾಡಿದ್ರಿ, ವಿರೋಧ ಪಕ್ಷದ ನಾಯಕರು ಮಾಡಿದ್ರಿ, ಮಂತ್ರಿ ಮಾಡಿದ್ರಿ, ಮುಖ್ಯಮಂತ್ರಿ, ಇನ್ನೇನು ಪದವಿ ಇದೆ ಕೊಡಕ್ಕೆ? ಇನ್ನೇನು ಇಲ್ಲಲ್ಲ ಪದವಿ. ಅಷ್ಟೆಲ್ಲ ಮಾಡಿದ ಮೇಲೂ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಇದು ಎತ್ತ ತಾಯಿಗೆ ದ್ರೋಹ ಬಗ್ದೆ. ಇವನು ಭಾರಿ ನೋವು ಮಾಡಿದ್ದೀರಿ ಅವರಿಗೆ, ಶಾನೆ ಬೇಜಾರು ಮಾಡಿದಿರಿ ಶೆಟ್ರಿಗೆ ಅಂತ ಅವ್ರು ಹೇಳ್ತಾರೆ. ಅದೇ ಶಾನೆ ಬೇಜಾರು ಅಂದ್ರೆ ಇನ್ನೊಂದ್ಸರಿ ಅದೇ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕಾಯಿತು ಅಂತ ಏನನ್ನ ಆಸೆ ಇರ್ಬೇಕನೋ ಅಷ್ಟೇ ಬೇಜಾರಿದೆ. ಸರಿಗೆ ನಡ್ಸ್ಕೊಳ್ಳಿಲ್ಲ, ನಾನು ಹೇಳಲಿಲ್ಲ, ಫೋನ್ ಮಾಡಿ ರಿಸೈನ್ ಮಾಡ್ರಿ ಅಂತಂದ್ರು. ಫೋನ್ ಮಾಡಿ ರಿಸೈನ್ ಮಾಡ್ರಿ ಅಂದ್ಬಿಟ್ರೆ ನನ್ನಂತ ಧೀಮಂತ ನಾಯಕ ಹೆಂಗ್ ಸಾ ರಿಸೈನ್ ಮಾಡೋದು, ನಂಗೆ ಹರ್ಟ್ ಆಯ್ತು ಅಂತಾರೆ ಅವರು. ಈಶ್ವರಪ್ಪನಿಗೆ ಯಾಕೆ ಹರ್ಟ್ ಆಗ್ಲಿಲ್ಲ? ಪಾರ್ಟಿ ಹೈಕಮಾಂಡ್ ಹೇಳಿದ ತಕ್ಷಣ ರಿಸೈನ್ ಮಾಡಿದಲ್ಲ. ಮೊನ್ನೆ ಮೋದಿಯವರು ಫೋನ್ ಮಾಡಿದ್ರು, ಹೌದು ನಿನ್ನ ನಿಷ್ಠಾವಂತ ಕಾರ್ಯಕರ್ತ, ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ಯಾ, ನಿನ್ನ ಬಗ್ಗೆ ಪಾರ್ಟಿ ಚೇರ್ ತಗೊಂತತೆ ಅಂತ ಹೇಳಿದ್ರು. ಜಗದೀಶ್ ಶೆಟ್ಟರು ಮಾಡಿದ್ರೆ ಅವ್ರ ಬಗ್ಗೆನೂ ಅದೇ ತಾನೇ ಮೋದಿಯವರು ಹೇಳ್ತಾ ಇದ್ದಿದ್ದು. ಸೊ ಮಿಸ್ ಆಯ್ತು ಅಷ್ಟೇ. ಇದ್ರಲ್ಲಿ ಲಾಸ್ ಆಗುವಂಥದ್ದು ಜಗದೀಶ್ ಶೆಟ್ಟರ್ಗೆ, 100% ಸೋಲ್ತಾರೆ ಅವರು. ನೆಕ್ಸ್ಟು ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಯಾರು ಸರ್ ಸಿ ಎಮ್? ಪಾರ್ಟಿ ನಮ್ಮದು ಹಿಂದುತ್ವದ ಪಾರ್ಟಿ, ದೇಶ ದೊಡ್ಡದು ಅನ್ನೋ ಪಾರ್ಟಿ. ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಅವರು ಕೂತು ತೀರ್ಮಾನ ಮಾಡ್ತಾರೆ ಯಾರು ಮುಖ್ಯಮಂತ್ರಿಗಳಾದರೆ ರಾಜ್ಯಕ್ಕೆ ಒಳ್ಳೇದು ಅಂತ. ಆ ದಿಕ್ಕಿನಲ್ಲೂ ಹೋಗ್ತೈತೆ ನಮ್ಮದೊಂದು ಪ್ರಜಾಪ್ರಭುತ್ವ ಇರುವಂಥ ಪಾರ್ಟಿ. ನಮ್ಮದು ಕಾಂಗ್ರೆಸ್ ಪಾರ್ಟಿ ಥರ ಲಕೋಟೆಯಲ್ಲಿ ಬರಲ್ಲ ನಮಗೇನು. ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ, ಯಾರೇ ಆದ್ರೂ ಕೂಡ ಅಲ್ಲಿ ಕೆಲಸ ಮಾಡುವಂಥದ್ದು, ರಾಜ್ಯದ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀರಿ. ನಿಮಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆಯಾ? ನೋಡಿ, ಎಲ್ಲರಿಗೂ ಆಸೆ ಇರ್ತದೆ, ಯಾರಿಗೂ ಆಸೆ ಇಲ್ಲ ಹೇಳಿ. ಎಲ್ಲರಿಗೂ ಆಸೆ ಇರ್ತದೆ, ನನಗೂ ಆಸೆ ಇರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ನಾನು ಕೂಡ 40 ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಬಾವುಟ ಕಟ್ಕೊಂಡು ಬೆಳೆದವ್ರು ನೀವು, ಹೌದು. ಎಮರ್ಜೆನ್ಸಿಯಲ್ಲಿ ನನ್ನ ಇಡೀ ಕುಟುಂಬ ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಜೈಲಲ್ಲಿದ್ದೀರಿ 1 ತಿಂಗಳು, ನನ್ನ ತಮ್ಮ 3 ತಿಂಗಳು, ಇಡೀ ಕುಟುಂಬ ಒಂದು ರೀತಿ ಮೂಲೆಗುಂಪು ಮಾಡಿದ್ರು ಅವತ್ತು ಕಾಂಗ್ರೆಸ್ಸವ್ರು ನಮ್ಮನ್ನೆಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಪಾರ್ಟಿ ಪರವಾಗಿ ನಿಂತಿದ್ದೀರಿ, ಪಾರ್ಟಿ ಪರವಾಗಿ ಹೋರಾಟ ಮಾಡಿದ್ದೀರಿ. ಸುಮಾರು 25 ವರ್ಷಗಳ ಕಾಲ ಯಾವುದೇ ಅಧಿಕಾರವನ್ನು ತೆಗೆದುಕೊಳ್ಳದೆ ನಾನು ಕೆಲಸ ಮಾಡಿದ್ದೀನಿ. ಅದರಿಂದ ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರಾಗಬೇಕು ಏನಾಗಬೇಕು ಅಂತ, ಅದಕ್ಕೆಲ್ಲರೂ ಕೂಡ ತಲೆಬಾಗಬೇಕಾಗ್ತೈತೆ. ನಾನು ಅದೇ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಯಾವ ರೀತಿ ಈಗ ಪದ್ಮನಾಭನಗರ ಮತ್ತು ಕನಕಪುರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನೋ ಅದೇ ರೀತಿ ಕೂಡ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ. ಲಿಂಗಾಯತರನ್ನು ಕಡೆಗಣಿಸ್ತಾ ಇದ್ದೀರಿ ಅನ್ನೋ ಒಂದು ಮೆಸೇಜು ರವಾನೆಯಾಗಿದೆ ಅನ್ನೋ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಮೊನ್ನೆ 41ಕ್ಕಿಂತ ಹೆಚ್ಚು ಜನ ಲಿಂಗಾಯತ ಮುಖಂಡರು, ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಕಾವೇರಿ ನಿವಾಸದಲ್ಲಿ ತುರ್ತು ಮೀಟಿಂಗ್ ಮಾಡಿದರು ನಡ್ಡಾ ಅವರ ಜೊತೆಗೆ. ಅದು ಡ್ಯಾಮೇಜಿಂಗ್ ಅಂತ ಅನಿಸ್ತಿದೆಯಾ ನಿಮಗೆ? ನೋಡಿ, ಕಾಂಗ್ರೆಸ್ಸನ್ನು ಲಿಂಗಾಯತ ಸಮುದಾಯ ಯಾವತ್ತು ನಂಬಲ್ಲ. ಇವತ್ತು ನಾವೆಷ್ಟು ಸೀಟ್ ಕೊಟ್ಟಿದ್ದೀರಿ? 60 ಮೇಲೆ ಸೀಟ್ ಕೊಟ್ಟಿದ್ದೀರಿ. ಅವರೆಷ್ಟು ಕೊಟ್ಟಿದ್ದಾರೆ? 45 ಸೀಟ್ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಯಾರು? ಬಸವರಾಜ ಬೊಮ್ಮಾಯಿ. ಈಗಲೂ ಇದ್ದಾರೆ ಬಸವರಾಜ ಬೊಮ್ಮಾಯಿ. ಇವ್ರಿಗೆ ಆ ಥರ ಕುಣಿತಾರಲ್ಲ, ತಗ ಏನೋ ಕಟ್ಟೆ ಒಡೆದೋಯ್ತು ಏನೋ ಅಂತ, ಕೆರೆ ಕಟ್ಟೆ ಒಡೆದೋಯ್ತು ಅಂತ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಗೆ ಕೆರೆ ಕಟ್ಟೆ ಅಲ್ಲ, ಕಟ್ಟೆನೇ ಇಲ್ಲ ಅವ್ರಿಗೆ. ಮಾಡಲಿ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ, ಲಕ್ಷ್ಮಣ ಸವದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ, ಎಂ ಬಿ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಿ, ಹಂಗೆ ಹೇಳಿದ ತಕ್ಷಣ ಸೈಲೆಂಟ್, ಸದ್ದೇ ಇರಲ್ಲ, ಮಿಸ್ ಕಾಡಲ್ಲ. ಈಗ ಹಿಂಗಾಯ್ತು ಮಾಡಿ ಹೇಳಿ, ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದಾರಪ್ಪ, ಈಗ ಅವ್ರ ನೇತೃತ್ವ ಚುನಾವಣೆ ಹೋಗ್ತಾ ಇದ್ರಿ. ನೀವು ಹೇಳಿ, ನಾವು ಜಗದೀಶ್ ಶೆಟ್ಟರ ನೇತೃತ್ವ ಬೇಡ, ಅವ್ರ ಮುಖ್ಯಮಂತ್ರಿ ಮಾಡೋದು ಬೇಡ, ಜಗದೀಶ್ ಶೆಟ್ಟರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ನೋಡೋಣ. ಅವ್ರು ನೆಕ್ಸ್ಟ್ ನೀವು ಹಂಗೆ ಹೇಳ್ತೀರಾ, ನಮ್ಮ ಮುಂದಿನ ಮುಖ್ಯಮಂತ್ರಿ ಲಿಂಗಾಯತ ಮುಖ್ಯಮಂತ್ರಿ ಅಂತ ಬಿಜೆಪಿ ಹೇಳಕ್ ತಯಾರಿದ್ಯಾ? ನಾವು ಹಿಂದೆ ಮಾಡಿದಿರಿ, ಈಗಲೂ ಇದಾರೆ, ಕಾಂಗ್ರೆಸ್ ಅವ್ರಿಗೆ ಹಂಗಿಲ್ಲ. ಮುಂದೆ ಅಲ್ಲ, ಮುಂದೆ ಪ್ರಶ್ನೆ ಬೇರೆ. ಮುಂದೆ ಶಾಸಕಾಂಗ ಪಕ್ಷದ ಸಭೆ ನಡೀಬೇಕು, ಅಲ್ಲಿ ತೀರ್ಮಾನ. ನಾನೇನು ಕಾಂಗ್ರೆಸ್ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ನೇತೃತ್ವ ಅಂತ ಹೇಳಿ ಸಾಕು. ನೀವು ಮುಖ್ಯಮಂತ್ರಿ ಮಾಡಬೇಡಿ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಬೇಡಿ, ಜಗದೀಶ್ ಶೆಟ್ಟರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀರಿ ಅಂತ ಹೇಳಿ ಮುಗಿದೋಯ್ತಲ್ಲ. ನಾವು ಹೇಳಿದಿರಲ್ಲ, ಬಸವರಾಜ ಲಿಂಗಾಯತರ ಮುಖ್ಯಮಂತ್ರಿ ಬಸವರಾಜ್ ಅವರು ಲಿಂಗಾಯತ. ಈಗ ನೆಕ್ಸ್ಟ್ ಸಿ ಎಮ್ ಅವ್ರು ಏನು ಹೇಳ್ಕೊತಾರೋ ಬಿಡ್ತಾರೋ ಬಿಟ್ಬಿಡಿ ಸರ್, ಅವ್ರವ್ರ ಪಾರ್ಟಿ. ನೆಕ್ಸ್ಟ್ ಸಿ ಎಮ್ ಬೊಮ್ಮಾಯಿ ಅವರ ಬೇರೆಯವರ?
ಆಗ್ಬೋದು ಬೊಮ್ಮಾಯಿ ಅದು ಆಗ್ಬೋದು. ನೆಕ್ಸ್ಟ್ ಪಾರ್ಟಿ ತೀರ್ಮಾನ ಮಾಡ್ತಾರೆ. ನೆಕ್ಸ್ಟ್ ಸಿಎಂ ಲಿಂಗಾಯತರಾಗ್ತಾರ ಲಿಂಗಾಯತರಾಗ ಆಗ್ಬೋದು. ಡೌಟ್ ಯಾಕೆ? ಇಲ್ಲ ಡೌಟ್ ಪ್ರಶ್ನೆ ಅಲ್ಲ, ಈಗಿದ್ದಾರೆ ಮುಂದೇನೂ ಮಾಡ್ಬೋದು. 37 ಜನ ಎಂ ಎಲ್ ಎಗಳು ಲಿಂಗಾಯತರಿದ್ದಾರೆ ನಿಮ್ಮಲ್ಲಿ, 13 ಜನ ಕಾಂಗ್ರೆಸ್ನಲ್ಲಿದ್ದಾರೆ, 3 ಜನ ಜೆ ಡಿ ಎಸ್ನಲ್ಲಿದ್ದಾರೆ, ಟೋಟಲ್ 53 ಜನ ವೀರಶೈವ ಲಿಂಗಾಯತ ಶಾಸಕರು ಪ್ರಸ್ತುತ 224ರಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ. ಸೊ ನೀವು ಅಫ್ಕೋರ್ಸ್ ಪಂಚಮಸಾಲಿಗಳಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಂಡಿರೋರು, ಸ್ವಾಮೀಜಿಗಳಿಂದ ಹಿಡಿದು ಎಲ್ಲರೂ ಕೂಡ ಬಿ ಜೆ ಪಿ ಜೊತೆಗೆ ನಿಂತ್ಕೊಂಡಿರೋರು, ಒಪ್ಕೊಳ್ಳೋಣ. ಟಾಲೆಸ್ಟ್ ಲೀಡರ್ ಲಿಂಗಾಯತರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಇದ್ದೇ ಇದ್ದಾರೆ, ಅವ್ರ ನೇತೃತ್ವದಲ್ಲೂ ಕೂಡ ಚುನಾವಣೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಇಷ್ಟೊಂದೆಲ್ಲ ಇರುವಾಗ ಯಾಕೆ ಹೇಳೋಕ್ಕಾಗಲ್ಲ ನಿಮ್ಮನ್ನು ಎಸ್ ಸಿ ಎಂ ನಮ್ಮದು ಲಿಂಗಾಯತರು ಅಂತ? ಅದು ಸಂವಿಧಾನ ಪ್ರಕಾರ ನಿಮಗೂ ಗೊತ್ತಿದೆ, ನಮ್ಮ ವೀಕ್ಷಕರು ಬರ್ತಾರೆ ಅಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡುವಂಥದ್ದು ಕಾನೂನು ರೀತಿ ಮಾಡಬೇಕು. ಸಂವಿಧಾನ ಪ್ರಕಾರ ಅದೆಲ್ಲ ಪ್ರಕ್ರಿಯೆಗಳು ಅದನ್ನು ಮಾಡಬೇಕು, ಮಾಡ್ತಾರೆ. ನಿಮ್ಮ ಕನಕಪುರ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಸವಾಲುಗಳು ಅಂತಂದರೆ ಏನು? ನೀವು ಕನಕಪುರದವರಲ್ಲ, ಹೋದ ಒಂದೇ ವಾರಕ್ಕೆ ಪಾಪ ನಿಮಗೆಲ್ಲ ಗೊತ್ತಾಗೋದಿಲ್ಲ. ರಾಹುಲ್ ಗಾಂಧಿ ಅವರು ಕೇರಳದವರಲ್ಲ. ಅಲ್ಲ, ಆದರೆ ಅಲ್ಲಿ ಆ ಪಕ್ಷದ ಸಂಘಟನೆ ದೊಡ್ಡ ಮಟ್ಟದಲ್ಲಿತ್ತು, ಕನಕಪುರದಲ್ಲಿ ಇಲ್ಲ. ನಾನು ಹೇಳ್ದಲ್ಲ 6,000 ಓಟ್ ಅಷ್ಟೇ ಬಂದಿರೋದು ನಾನು. ಅದೇ ಪ್ರತಿಯೊಂದು ಜೀರೋಯಿಂದನೇ ನಾನು ಪ್ರಾರಂಭ ಮಾಡಬೇಕು. ಅದೇ ಸಂಘಟನೆಯೂ ಜೀರೋಯಿಂದ, ಹೌದು, ಪಾಪ್ಯುಲಾರಿಟಿನೂ ಜೀರೋಯಿಂದ ನಾನು ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೀನಿ, ಈಗ ಮಾಡ್ತಾ ಇದ್ದೀನಿ. ನನ್ನ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ, ಜನ ನನ್ನನ್ನು ಗುರುತು ಮಾಡಿದ್ದಾರೆ. ಯಾವುದೇ ಹಳ್ಳಿಗೆ ಹೋದ್ರೂ ನಾನು ಅಶೋಕ ಅಂತ, ಏ ಹೇಳ್ಬೇಡಿ ಸರ್, ನೀವು ನಮ್ಗೆ ಗೊತ್ತು, ನೀವು ಪರಿಚಯ ಅನ್ನೋ ರೀತಿ. ಅಂದರೆ ನಾನು ಮೊದಲೇ ಅಲ್ಲಿ ಏನೋ ಕನಕಪುರದವನೇ ಅನ್ನೋ ರೀತಿ ನನ್ನನ್ನು ಭಾವನೆಯಿಂದ ಮಾತಾಡ್ತಾ ಇದ್ದಾರೆ. ಗುಡ್, ಅದೇ ಗುಡ್ ಸಿಗ್ನಲ್. ಗುಡ್, ದಟ್ ಮೆಸೇಜ್ ಇಸ್ ಎ ಪಾಸಿಟಿವ್ ಮೆಸೇಜ್ ಫ್ರಮ್ ಕನಕಪುರ. ಸೊ ಆ ಪಾಸಿಟಿವ್ ಮೆಸೇಜನ್ನು ನಾನು ತೆಗೆದುಕೊಂಡು ಎತ್ತರಕ್ಕೆ ಹೋಗಿ ಗೆಲ್ಲೋ ಅಂಥ ಮಟ್ಟಕ್ಕೆ ಮುಟ್ಟಿಸುವಂಥದ್ದು ಇನ್ನು ನನಗಿರುವಂಥ 19 ದಿನಗಳಲ್ಲಿ ಅದನ್ನು ಮಾಡೋ ಅಂಥ ಒಂದು ಚಲಗಾರಿಕೆಯಿಂದ ನಾನು ಹೋಗ್ತಾ ಇದ್ದೀನಿ. ರೈಟ್, ಜನ ನನ್ನ ವಿಶ್ವಾಸ ಇಟ್ಟು ನನ್ನ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾನು ಹೋಗ್ತಾ ಇದ್ದೀನಿ. ಹಲವು ಹುದ್ದೆಗಳನ್ನು ನಿಭಾಯಿಸಿರುವ ಬಿ ಜೆ ಪಿಯ ಒಬ್ಬ ಬಹಳ ವರ್ಚಸ್ವಿ ನಾಯಕರಾಗಿ ಈ ಚುನಾವಣೆ ಬಗ್ಗೆ, ಎಲೆಕ್ಟೋರಲ್ ಪಾಲಿಟಿಕ್ಸ್ ಬಗ್ಗೆ, ನಿಮ್ಮ ಪಾರ್ಟಿ ಬಗ್ಗೆ, ನಾಯಕತ್ವದ ಬಗ್ಗೆ, ನಿಮ್ಮ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ತಾವು? ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡ್ತೀನಿ, ದೇಶ ಇವತ್ತು ಪ್ರಪಂಚದ ಸಾಲಿನಲ್ಲಿ ನಿಲ್ಲೋ ಅಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅದು ಕೋವಿಡ್ ಸಂದರ್ಭ ಇರ್ಬೋದು, ಅಥವಾ ಪಾಕಿಸ್ತಾನದ ವಿರುದ್ಧದ ಹೋರಾಟ ಇರ್ಬೋದು, ಚೈನಾ ವಿರುದ್ಧದ ಹೋರಾಟ ಇರ್ಬೋದು. ಇಡೀ ಪಾಕಿಸ್ತಾನ ಇವತ್ತು ಒಂದು ಕಾಫಿಗೂ ಟೀಗೂ ಕೂಡ ದುಡ್ಡಿಲ್ಲದೆ ಇರೋವಂಥ ಸ್ಥಿತಿಗೆ ನೋಡ್ತಾ ಇರೋದು, ಶ್ರೀಲಂಕಾ ಪಕ್ಕದ ಶ್ರೀಲಂಕಾ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಆದರೆ ನರೇಂದ್ರ ಮೋದಿಯವರು ಈ ದೇಶದ ಘನತೆ ಗೌರವವನ್ನು ಎತ್ತಿಡಿದಿದ್ದಾರೆ, ಮತ್ತು ರಾಜ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡಿದೆ, ವಿದ್ಯಾನಿಧಿಯನ್ನು ಮಾಡಿದ್ದಾರೆ, ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದಾರೆ, ಕಂದಾಯ ದಾಖಲೆಗಳನ್ನು ಮಾಡೋ ಮುಖಾಂತರ ಕಂದಾಯದಲ್ಲಿ ಒಂದು ದಾಖಲೆಗಳು ಏನು 79 ಎ ಬಿ ಇತ್ತು, ಕರೆಕ್ಟ್, ಸರಳ ಮಾಡಿದ್ದೀನಿ. ಲ್ಯಾಂಡ್ ಕನ್ವರ್ಷನ್ ಏನಿತ್ತು ಸರಳವಾಗಿ ಮಾಡಿದ್ದೀನಿ. ಮನೆ ಬಾಗಿಲಿಗೆ ಪೆನ್ಷನ್ ಕೊಡುವಂಥದ್ದು ಸರಳ ಮಾಡಿದ್ದೀನಿ. ಕಂದಾಯ ದಾಖಲೆಗಳನ್ನು ದುಡ್ಡು ಕೊಟ್ಟು ತೊಗೊಬೇಕಾಯಿತು, ಪ್ರತಿ ವರ್ಷನೂ ಕೂಡ ಅವರಿಗೆ ಫ್ರೀಯಾಗಿ ಕೊಡುವಂಥ ಒಂದು ಸೆಟ್ ಕೊಡುವಂಥ ಒಂದು ಕೆಲಸನೂ ಕೂಡ ನಾನು ಮಾಡಿದ್ದೀನಿ. ಈ ದೃಷ್ಟಿಯಿಂದ ಮತ್ತೊಮ್ಮೆ ಬಿ ಜೆ ಪಿಯ ಸರ್ಕಾರಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಕೊಡಬೇಕು. ಕಾಂಗ್ರೆಸ್ಸಿನ ಆಡಳಿತವನ್ನು ದೇಶದಲ್ಲಿ 50 ವರ್ಷ ನೋಡಿದ್ದೀರಾ, ಮೋದಿ ಆಡಳಿತ ಬಿ ಜೆ ಪಿ ಆಡಳಿತಕ್ಕೂ ಕೂಡ ತಾವು ಅವಕಾಶವನ್ನು ಈ ಬಾರಿ ಕೊಡಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಭಾಳ ಸಲ ನಿಮ್ಮ ಪಿ ಎಗಳನ್ನು, ನಿಮ್ಮ ಆಪ್ತ ಸಹಾಯಕರನ್ನೆಲ್ಲ ಸಂಪರ್ಕ ಮಾಡಿದಾಗ ಎಲ್ಲಿದ್ದಾರೆ ಅಂತಂದರೆ, ಸಾರ್ ಇವತ್ತು ವಿಜಯಪುರ, ನಾಳೆ ಬಾಗಲಕೋಟೆ, ನಾಳೆ ಇಲ್ಲಿ, ನಾಳೆ ಆ ಊರು, ನಾಳೆ ಈ ಊರು ಅಂದರೆ ನೀವು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ದೀರಿ ನೀವು. ಅದು ನಿಜಕ್ಕೂ ಕೂಡ ದೇಶದಲ್ಲೇ ಒಬ್ಬ ಸಚಿವರಾಗಿ ತಾವು ಮಾಡಿರುವ ಅತ್ಯುತ್ತಮ ಕೆಲಸಗಳಲ್ಲಿ ಒಂದು, ಒಬ್ಬ ಕಂದಾಯ ಸಚಿವರಾಗಿ. ಅದಕ್ಕೆ ನನ್ನ ವಿಶೇಷವಾದ ಪರ್ಸ್ನಲ್ ಅಭಿನಂದನೆಗಳು ನಿಮಗೆ, ಮಾನ್ಯ ಆರ್ ಅಶೋಕ್ ಅವರೇ, ಮೈ ಹಾರ್ಟಿ ವಿಶಸ್. ನನಗೆ ಭಾಳ ಫ್ರೀ ಹ್ಯಾಂಡ್ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ನಮ್ಮ ಬೊಮ್ಮಾಯಿಯವರು, ನಮ್ಮ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಚುನಾವಣೆಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನೀವು ಭಾಳ ಸಮರ್ಥವಾಗಿ ನೀವೇನು ಅನ್ನೋದನ್ನು ನಿಭಾಯಿಸಿದ್ದೀರಿ, ತೋರಿಸಿದ್ರಿ. ಮೈ ಬೆಸ್ಟ್ ವಿಶಸ್, ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು. ಇದು ಆರ್ ಅಶೋಕ್ ಅವರ ನೇರ ನೇರವಾದ ಮಾತುಗಳು. ಇವತ್ತಿನ ಈ ಮಂಥನದಲ್ಲಿ, ಚರ್ಚೆಯಲ್ಲಿ ಅಭಿವೃದ್ಧಿಯೂ ಇತ್ತು, ಸವಾಲುಗಳು ಇತ್ತು, ಬೇರೆ ಬೇರೆ ಟ್ವಿಸ್ಟ್ಗಳು ಕೂಡ ಇದ್ದವು. ಭಾಳ ವಿಶೇಷವಾದಂಥ ಚರ್ಚೆ ಅವರ ಮನೆಯಲ್ಲಿ ನಡೆಸಿದ್ದು. ಕಾದು ನೋಡೋಣ ಏನಾಗುತ್ತೆ. ಇನ್ನು ಕೆಲವು ದಿನಗಳು ಮಾತ್ರ ಚುನಾವಣೆಗೆ ಬಾಕಿ ಉಳ್ಕೊಂಡಿರೋದು. ನಮಸ್ಕಾರ, ಪವರ್ ಟಿವಿ, ಇದು
ನಿಮ್ಮ ಶಕ್ತಿ.